ನಮ್ದೇ ಇವರೆಲ್ಲ ನಮ್ಮವರೇ. ಇಲ್ಲಿ ತಾವು ನಾವು ಇಲ್ಲಿಗೆ ಬಂದವರು. ನಾವು ಇಲ್ಲಿಯವರೇ, ನಿಂದ ಅದೆಲ್ಲ ಬೇಡ. ನಾವು ಬಂದವರು ಅಲ್ವಾ? ಬಂದು ನೀವೇ ಹೀಗೆ ಹೇಳ್ಬೇಕಿದ್ರೆ ಇದ್ದು ನಾವೇನು ಹೇಳ್ಬೇಡ. ಅಲ್ಲ, ನೀವ್ ಏನಾದ್ರೂ ಹೇಳ್ತೀರಿ? ಏನಾದ್ರೂ ಹೇಳಿದ್ರೆ ಅದನ್ನ ನಾ ಹೇಳ್ದಾಗ ಆಗುದಿಲ್ಲ. ಕೆಲವರು ಏನಾದ್ರೂ ಹೇಳ್ಕೊಂಡೇ ಹೋಗುದು. ನಮ್ ಜೀವಮಾನದಲ್ಲಿ ಅದು ಮಾಡ್ಲಿಲ್ಲ. ಏನಾದ್ರೂ ಹೇಳ್ದವನ್ನ ನಾ ಬಿಡುವುದು ಇಲ್ಲ. ನೀ ಏನು ಎಂತದ್ದು ನೋಡೇ ಬಿಡುದು ನಾವು. ಸರಿ, ಯಾಕೆ ಏನಕ್ಕೇನೋ ಮಾತಾಡಿದ್ರೆ ಮಾತಲ್ಲ, ಅದಕ್ಕೆ ಮಾತು ಅಂತ ಹೇಳುದು. ಮಾತು ದಾರಿಯಲ್ಲಿರ್ಬೇಕು, ದಾರಿ ತಪ್ಪಿಸುವ ರೀತಿ ಇರಬಾರ್ದು. ನಾನು ತಾ ದಾರಿಲಿದ್ದೆ ಹೇಳಿ ಬಂದ್ರೆ ನಿನ್ ದಾರಿ ಬಂದದ್ದೇ ತಪ್ಪು ಅಂತ ಮಾಡ್ಬಿಡ್ತೇನೆ. ಒಟ್ಟಲ್ಲ ಅದು ಏನಕ್ಕನು ಅದು ಬೇರೆ. ನಿಮ್ಮನ್ನು ನೋಡುವಾಗ ಸಾಮಾನ್ಯದವರು ಅಂತ ನಾ ಹೇಳುದಿಲ್ಲ, ಅಸಾಮಾನ್ಯರು ಅಂತ ನನಗೂ ಅನಿಸ್ತು. ಸರಿ, ನನ್ನದಿಷ್ಟೇ. ತಾವು ಯಾರು, ಎಲ್ಲಿಂದ ಬಂದದ್ದು, ಇಲ್ಲಿ ಬರುವ ಉದ್ದೇಶ, ಇದು ನಮ್ಮ ಮಹಾರಾಜರ ಬಗ್ಗೆ ಕೇಳೇ ಬಂದದ್ದ, ಅತ ಬಂದು ನಿಮಗೆ ಎಂತ ವ್ಯವಸ್ಥೆ ಆಗ್ಬೇಕು? ನಮ್ದೊಂದು ಕ್ರಮ, ನಮ್ಮಲ್ಲಿ ಬಂದವರು ಯಾರು ಅಂತ ನಾ ಕೇಳಲಿಲ್ಲ. ಬಂದು ನಿಮಗೆ ನಮ್ಮಿಂದ ಏನಾಗಬೇಕು? ನಿಮ್ಮಿಂದ ಆಗ್ಬೇಕು. ನಿಮ್ಮಿಂದ ಅಂದ್ರೆ ಮತ್ತೆ ನೀ ಅಷ್ಟು ದೊಡ್ಡ ಸಂತಿಯ ಕೇಳ್ಬೇಡ. ಮತ್ತೆ ನಾನ್ ನನ್ನ ಮೇಲೆ ವಿಶ್ವಾಸ ಇಟ್ಟು ನಾ ಮಾತಾಡುವುದಲ್ಲ. ಇಲ್ಲಿಯ ಮಹಾರಾಜರು ದೇಶಾಭಿಮಾನ ಇದ್ದಂತ ನಮ್ಮಲ್ಲಿಯ ಜನರು, ಇದ್ರ ಮೇಲೆ ವಿಶ್ವಾಸ ಇಟ್ಟು ಬಂದು ನಿಮಗೇನಾಗಬೇಕು? ಯಾರು? ನಾನು ಬಾಗಿಲಕಾಯುವವನೇ. ನಮ್ಮ ಕೆಲಸ ಅಷ್ಟೇ. ಅದರಲ್ಲೂ ಇವತ್ತು ಸಂಬಳ ತಗೊಂಡು ಸೇವೆ. ಏನಾದ್ರೂ ಮಾಡುವಂತಿತ್ತು, ಎಂತ ಮಾಡುವ? ಸೇವೆ ಅಂತ ಅಲ್ಲ, ಅಲ್ಲ ಸೇವೆ ಅಂದ್ರೆ ಧರ್ಮಕ್ಕಲ್ಲ. ಸಂಬಳ ಕೊಟ್ಟು ತಕ್ಕೊಂಡು ಸೇವೆ ಅಂದ್ರೆ ಅರ್ಥ ಎಂತದ್ದು? ಅದು ಎಲ್ಲರಿಗೂ ಅರ್ಥ ಆಗ್ಲಿಕ್ಕೆ. ಎಲ್ಲ ಕೆಲಸ ಮಾಡ್ತಾನೆ, ಸಂಬಳ ತಕೊಂತಾರೆ. ಹೌದು, ಆದ್ರೆ ನಾ ಕೆಲಸ ಮಾಡಿದ್ದಕ್ಕೆ ಸಂಬಳ ಅಂತಕ್ಕಂತರು. ನಾವು ಮಾಡುದು ಕೆಲಸವೇ. ಆ ಕೆಲಸದಲ್ಲಿ ನಾನು ಮಾಡ್ತಾ ಇರುವುದು ಸೇವೆ ಎನ್ನುವ ಮನೋಭಾವನೆ ಉಂಟು ಅಂತ ಆದ್ರೆ ಎಷ್ಟು ಶ್ರದ್ಧಾ ಬುದ್ಧಿಯಿಂದ ಮಾಡ್ತೇವೆ ಅಂತ ನೀ ಲೆಕ್ಕ ಹಾಕು. ಅಲ್ಲೊಂದ್ಮೇಲೆ ಎಷ್ಟು ಕೊಡ್ತಾರೆ ಪ್ರಶ್ನೆ ಬೇರೆ. ಸಂಬಳ ಎಷ್ಟಾದ್ರು ಕೊಡ್ಲಿ ಅವರು. ನಾವು ಮಾತ್ರ ಹಾಗಲ್ಲ, ಸೇವೆ ಎನ್ನುವ ಮನೋಭಾವದಲ್ಲಿ ಕರ್ತವ್ಯವನ್ನು ಮಾಡುವವರು. ಅದರರ್ಥ ಧರ್ಮಕ್ಕೆ ಅಂತಲ್ಲ. ಸ್ವಾಮಿನಿಷ್ಠೆ ಉಂಟು, ಅಯ್ಯೋ ಅದಿರದೆ ಹೋದ್ರೆ ಸೇವಾ ಮನೋಭಾವನೆ ಉಂಟು. ನಾವು ನಮ್ಮದ್ದು ಅನ್ನುವುದು ಉಂಟು, ಅದಿರ್ಲಿ. ನನ್ನದ್ ಹೀಗೆ, ನಿಮ್ಮದ್ ಹೇಗೆ, ಬಂದದ್ದು ಎಲ್ಲಿಂದ, ಆಗ್ಬೇಕಾದ ಏನು, ದಯವಿಟ್ಟು ಹೇಳ್ತೀರಾ? ನಮ್ಮದ್ದು ಅವನಿಗೆ ನೀನು ಹೋಗಿ ಹೇಳಬೇಕಾದ ವಿಚಾರ ಉಂಟು. ಏನು? ಸಾಮಾನ್ಯದಲ್ಲ, ಹೀಗಾಗಿ ಈಗಾಗಲೇ ನೀನೇ ಕೇಳಿರಬಹುದು. ಏನು? ಅಯೋಧ್ಯ ದೇಶ, ಅಯೋಧ್ಯ ನಗರಿಯೋ ಕೇಳಿದ್ದೀಯಲ್ವಾ? ನಾವು ಭೂಮಿ ಮೇಲೆ ಇದ್ದವ, ಹೆಚ್ಚಾಗಿ ಕಿವಿ ಇದ್ದವ, ಕೇಳುವ ಗುಣ ಇದ್ದವ, ಎಲ್ಲವರೂ ಕೇಳಬಹುದಾದ ವಿಷಯ ಅಲ್ವಾ? ಹೆಚ್ಚು ಕಡಿಮೆ ಎಲ್ಲ ಗೊತ್ತುಂಟು. ಇನ್ನು ಕೇಳಲಿಲ್ಲ ಅಂದ್ರೆ ಯಾರು? ಯಾರು? ಕಿವುಡ ಮಾತ್ರ. ಓಹೋ, ಅವನು ಕೇಳಲಿಕ್ಕಿಲ್ಲ. ಹಾಗಿದ್ರೆ ಆ ಪರಿಸ್ಥಿತಿಯಲ್ಲಿ ಇದ್ದವರಲ್ಲ. ನಾ ನನ್ನ ಮಾತಾಡುದು ನೋಡ್ರೆ, ನಿಂಗೆ ಕಿವಿ ಕೇಳಿದ್ದೆ, ಕಿವಿ ಸರಿ ಉಂಟು ಅಂತ ಗೊತ್ತಾಗಲಿಲ್ವಾ? ಎಲ್ಲವೂ ಸರಿ ಉಂಟು ಅಂತ ಅದ್ ನಾ ಹೇಳುದಿಲ್ಲ, ನಂಗೂ ಪೂರ್ತಿ ವಿಶ್ವಾಸ ಇಲ್ಲ. ಆದ್ರೆ ಕಿವಿ ಅಂತೂ ಸದ್ಯಕ್ಕೆ ಸರಿ ಉಂಟು ಅಲ್ವಾ? ಅಯೋಧ್ಯ ನಗರದ ಬಗ್ಗೆ ಕೇಳಿದವನೇ? ಕೇಳಿದವನೇ. ಅಲ್ಲಿಯ ರಸು, ರುಕ್ಮಾಂಗದ ಭೂಪತಿ. ಹೌದು, ನಾ ಕೇಳಿದ್ದೆ. ಕೇಳಿ ಕೇಳಿದ್ನಪ್ಪ. ಕೇಳಿದ್ದೀಯ? ಸುಳ್ಳಲ್ಲ ಇದು. ನೀವ್ ಯಾರು ಅಂತ ಗೊತ್ತಾಗಲಿಲ್ಲ ನಂಗೆ. ನಾ ಕೇಳಿದ್ದೆ ಅವರ ಬಗ್ಗೆ. ಅವರ ಬಗ್ಗೆ ಕೇಳಿದ್ದೀಯ? ಹೌದೌದು. ಅವರ ಮಗನೇ ನಾನು, ಧರ್ಮಾಂಗದ. ಓ, ರುಕ್ಮಾಂಗದ ಭೂಪತಿಗಳ ಮಗ. ಧರ್ಮಾಂಗದರು ಏನು ಬಹಳ ಪರಿಚಯ ಇದ್ದರು ನಮಗೆ. ಹಾಗಲ್ಲ, ಆ ಅಪ್ಪಯ್ಯ ಅವ್ರ ಬಗ್ಗೆ ಬಹಳ ಕೇಳಿದ್ದೆ. ಅದೇ ಅಪ್ಪನ ಮಗ ನೀವು ಹೇಳಿ ಕೇಳಿ ನಂಗೆ ಸಂತೋಷ ಆಯ್ತು. ಸಂತೋಷ ಆಯ್ತಲ್ಲ. ಇದ ನೀವೇನ್ ಕಡ್ದಿದ್ರಿ ಅಂತ ನಂಗೆ ಇನ್ನೂ ಗೊತ್ತಿಲ್ಲ. ಆದ್ರೆ ಅಪ್ಪಯ್ಯನ ಬಗ್ಗೆ ಉಂಟಲ್ಲ. ಹೌದು, ನಾವು ನಿಜವಾಗಿ ಹೇಳಬೇಕಿದ್ರೆ ಇಲ್ಲಿದ್ದವರಾದ್ರು
ನಮಗೆ ಮಚ್ಚರ ಇಲ್ಲ 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 ಯಥಾರ್ಥ ಕೇಳ್ತೆ. ಮನುಷ್ಯರ ಬಗ್ಗೆ ಏನು ಎಂಥದ್ದು ಇದೆಲ್ಲ ನಮಗೆ ನಿತ್ಯದ ಬಾಗಲಲ್ಲ, ಆದರೂ ಜೀವನದ ಅನುಭವ ಉಂಟು ನಮಗೆ. ನಿಜವಾಗಿ ಜೀವನದ ಅನುಭವ ಇದ್ದವ ಒಳ್ಳೆ ಮನಸ್ಸಿದ್ದವರಾದ್ರೆ. ನಮ್ಮ ಮಹಾರಾಜರು ಹಾಗೆ, ನಮ್ಮ ಮಹಾರಾಜರು ಉಂಟಲ್ಲ ಅವರು ಹಾಗೆ. ಬರೀ ನಿಮ್ಮ ಅಪ್ಪಯ್ಯನ ಬಗ್ಗೆ ಒಂದೇ ಅಭಿಮಾನ ಅಲ್ಲ, ನಮ್ಮ ಮಹಾರಾಜರ ಬಗ್ಗೂ ನಮಗಷ್ಟೇ ಅಭಿಮಾನ ಉಂಟು. ನಿಮ್ಮ ಮಹಾರಾಜರ ಬಗ್ಗೂ ಉಂಟಲ್ಲ, ಎಂತ ಮಾತಾಡ್ತೀರಿ ನೀವು? ಕಾಟಾಚಾರದಲ್ಲಿ ಬದುಕ್ತಿದ್ದವ್ರ ನಾವು, ನಿಮ್ಗೆ ವಿಷಯ ಗೊತ್ತಿಲ್ಲ. ನಮ್ಮ ಮಹಾರಾಜರ ಬಗ್ಗೂ ಉಂಟು, ಹಾಗೆ ನಿಮ್ಮ ಅಪ್ಪಯ್ಯನ ಬಗ್ಗೂ ನಾವು ಕೇಳಿದ್ದು ಉಂಟು ಆ ಅಭಿಮಾನ ಅಂತ ಹೇಳಿದೆ. ಹಾಗಂತ ನೀವು ಎಂತದ್ದು, ನಾನು ಇಲ್ಲಿವರೆಗೆ ಏನೋ ನಿಮ್ ಕೇಳಿರ್ಲಿಕ್ಕಿಲ್ಲ. ನೀವು ಅಲ್ಲ, ನಾ ಕೇಳಲಿಲ್ಲ. ನೀವು ಎಂತೆಂತ ಮಾಡಿದ್ರ ನಂಗೆ ಗೊತ್ತಿಲ್ಲ, ಪ್ರಶ್ನೆ ಬೇರೆ. ಹಾಗಂತ ನಿಜವಾಗ ಅದೇ ಅಲ್ಲ, ಏನಾದ್ರೂ ಮಾಡಿದ್ರು ಕೇಳಲೇಬೇಕಲ್ಲ, ಸುದ್ದಿ ಬರ್ತದಲ್ಲ. ಹೇಗೆ ಅಂದ್ರೆ ನನಗೆ ಒಪ್ಪಿಕೊಳ್ತೇವಲ್ಲ. ಅಲ್ಲ, ನೀವು ಒಪ್ಪಿಕೊಂಡ್ರೆ ಸಮಸ್ಯೆ ಇಲ್ಲ. ಈ ಕೆಲವು ಸಲ ಅದೇ ಕಷ್ಟ. ಯಾವುದು? ಯಾರಿಗೂ ಅವ್ರಿಗೆ ಒಪ್ಪಿದ ಅವನು ಕೊನೆಗೆ ಎಂತ ಇಲ್ಲದೆ ಹೋದ್ರು ಇಷ್ಟಿಷ್ಟು ತಿಂದಿದ್ದೆ ಅಷ್ಟೇ ಹೊರಗಾಕಿದ್ದೆ ಹೇಳು. ಸಮಾಧಾನದವ್ರು ಬಹಳ ಜನ ಇದ್ರು. ಹೌದಾ? ಅದೆಲ್ಲ ಸಾಧನೆ ಒಳಗೆ ಬರಲಿಲ್ಲ. ತಂದೆಯವ್ರ ಬಗ್ಗೆ ಕೇಳಿದ್ದೇನೆ, ಈಗ ನೀವು ಬಂದಿದ್ದೀರಿ. ಆದ್ರೆ ಒಂದು ಹಾಗೆ ಸುಮ್ಮನೆ ಬಂದವರ ಹಾಗೆ ಹೇಳಲೇ ಇಲ್ಲ. ನಾನು ಕಾಣ್ತಾ ಇದ್ದೀಯಲ್ಲ, ಹೌದು, ಚದುರಂಗ ಸೇನಾಬಲ. ಏ ದೇವ್ರೇ, ಬಿಗು ಕಣ್ಣುದ್ದಕ್ಕೂ. ಕೆಲವು ಸಮಯ ಆಯ್ತು ಈ ರೀತಿ ನೋಡಿದೆ ನಾನು. ಹೌದಾ? ನಿಜವಾಗಿ ನನಗೆ ಸೇನೆ ನಿಮ್ದು ಅಂತ ನೀವು ಹೇಳ್ಕೊಳ್ಳಿ, ಆದ್ರೆ ಬಂದದ್ದಂತೂ ಹೌದಾ ಅಲ್ವಾ? ನಂಗೆ ನೋಡೇ ಸಂತೋಷ ಆಯ್ತು. ಬಾಳಿ ಜನ ಇದ್ದಾರೆ ಸೇನೆಯಲ್ಲಿ, ಶಿಸ್ತು ಉಂಟು, ವ್ಯವಸ್ಥಿತವಾದ ಸೇನೆ. ಸುಳ್ಳಲ್ಲ, ಈ ಸೇನೆ ತಕೊಂಡು ಇಲ್ಲಿ ಬಂದದ್ದು ಯಾಕೆ? ತಾವು ಬರುವುದಕ್ಕೆ ಕಾರಣ ಉಂಟು. ನಿಮ್ಮಲ್ಲಿ ಉಪಚಾರ ಪಡಿಬೇಕು ಅಂತ ಬಂದವರಲ್ಲ. ನಮಗೆ ಆಗದೆ ಹೋದವರಿಗೂ ಉಪಚಾರ ಮಾಡುವ ಗುಣ ಉಂಟು. ಈ ಕ್ಷೇತ್ರವೇ, ಈ ಕ್ಷೇತ್ರವೇ ಹಾಗೆ ಒಂದ್ ಜಾತಿ ನಿರ್ವೈರಿಯ ಸ್ಥಳ ಅಂತ ಹೇಳ್ತಾರೆ ನೋಡಿ. ನಮಗ ವೈರಿಗಳೇ ನಮ್ಮಲ್ಲಿಗೆ ಬರ್ಲಿ ಬಾಗ್ಲಿಗೆ, ನಾವು ವಿರೋಧ ಮಾತಾಡುವವರಲ್ಲ. ಏನ್ ಬಂದ್ರಿ, ಏನಾಗ್ಬೇಕು, ನಮ್ಮಿಂದೇನಾಗ್ಬೇಕು, ಇದು ನಮ್ಮ ಸಂಸ್ಕಾರ ಅಂತಲ್ಲ ನಾ ಹೇಳಿದ್ದು, ನಮ್ಮ ಮಹಾರಾಜರ ಸಂಸ್ಕಾರವೇ ಹೀಗೆ. ಕಲ್ಪನೆ ಮಾಡ್ಕೊಳ್ಳಿ. ಅರ್ಥ ಆಯ್ತು. ಹಾಗಾಗಿ ನೀವು ಬಂದು ಸೇನೆ ಇಷ್ಟು ತಗೊಂಡು ಬಂದದ್ದು ಯಾಕೆ? ಕಾರಣ ದಿಗ್ವಿಜಯ ಶಾಲೆ ಆಗ್ಬೇಕೆಂದು ಮಹಾ ಆಸೆಯನ್ನು ಹೊತ್ತಿರುವಂತಹ ನಾನು ಪ್ರಾರಂಭಿಸಬೇಕು ಅಂತಾದ್ರೆ ನನ್ನ ದಿಗ್ವಿಜಯ ಸೂಕ್ತವಾಗಿರುವಂತಹ ಚಕ್ರವರ್ತಿ ಯಾರು, ಯಾವ ದೇಶ ಎಂದು ಆಲೋಚಿಸಿದಾಗ ನನಗೆ ಹೊಳೆದದ್ದು ಈ ದೇಶ ಪ್ರತಿಷ್ಠಾನಗರ. ಇಲ್ಲಿಯ ಅಧಿಕಾರಿ ಭರತ ಚಕ್ರವರ್ತಿ ಹೋಗಿ ಅವನೊಡನೆ ಸಮರಗೈದು ಅವನನ್ನ ಸೋಲಿಸಿ ಕಪ್ಪ ಪಡಿಬೇಕು ಅಂತ ಬಂದಿದ್ದೆ. ಕಪ್ಪ ಕಪ್ಪ ಹಣ ಅಲ್ವಾ? ಹೌದು, ನನ್ನ ಜೀವನದಲ್ಲಿ ಸಂಪಾದನೆ ಮಾಡಿಟ್ಟಿದ್ದು ಸ್ವಲ್ಪ ಉಂಟು, ಬೇಕಿದ್ರೆ ನಿನ್ನ ತಲೆ ಮೇಲೆ ಹಾಕಿ. ಅಲ್ಲ ಅಲ್ಲ ಕೇಳು, ನನ್ನ ಭಾವನೆ ಅರ್ಥ ಮಾಡ್ಕೋ, ಶಬ್ದ ಅಲ್ಲ. ಸರಿ ಸರಿ ಗ್ರಹಿಸು. ಕಪ್ಪ ಹೇಳುವ ಶಬ್ದ ಬಂದದ್ರಿಂದ ನಾನು ಹೇಳುದು ಹಣಕ್ಕೆ ಬಂದದ್ದು ಅಂತ. ಆದ್ರೆ ನಮ್ದು ಕೂಡಿಟ್ಟದ್ದು ಸ್ವಲ್ಪ ಉಂಟು, ಕೊನೆಗಾಲಕ್ಕೆ ಬೇಕಾಗ್ಬಹುದು. ಸರ್ವ ಸಮುಚ್ಚಯ ಎಲ್ಲ ನನ್ನಲ್ಲೇ ಉಂಟು, ಅಂತ ಸಂದರ್ಭ ಬೇಕಾದ್ರೆ ಅಂತ ಕೆಲವು ಸಂಪಾದನೆ ಮಾಡಿಟ್ಟಿದ್ದೆ. ಅದು ತೆಗೆದು ನಾನು ತುಳಸಿ ನೀರು ಬಿಟ್ಟು ಕೊಟ್ಟು ಬಿಡ್ತೇನೆ ನಿಮ್ಗೆ, ಕೈ ಮುಗಿಯುತ್ತೆ. ಸುಮ್ಮನೆ ನಿಮ್ಮ ಪಾಡಿಗೆ ಮತ್ತೊಂದು ಎಲ್ಲಾದ್ರೂ ಸ್ಥಳ ಉಂಟ ನೋಡಿ. ಅಲ್ಲ, ಈಗ ನಾನು ಬಂದದ್ದು ಯಾಕೆ ನಿನ್ನಲ್ಲಿ ಕಪ್ಪ ಪಡಿಬೇಕು ಅಂತ? ಅಲ್ಲ, ನೀವು ಕಪ್ಪ ಹೇಳು ಒಂದು ಶಬ್ದ ಹೇಳಿದ್ರಲ್ಲ. ಹೌದು, ಈಗ ದಿಗ್ವಿಜಯ ಮಾಡುವಲ್ಲಿ ಉದ್ದೇಶ ಬೇರೆ ಬೇರೆ ಇರ್ತದೆ. ಹೌದು ಅಲ್ವಾ? ಕೆಲವು ಕಪ್ಪಕ್ಕಾಗಿಯೇ ದಿಗ್ವಿಜಯ ಮಾಡುವವರು ಅಂದ್ರೆ ಸಂಪಾದನೆ ಮಾಡಬಹುದಲ್ಲ ಎನ್ನುವ ಭಾವನೆ. ಅಲ್ಲ, ಒಬ್ಬ ಕ್ಷತ್ರಿಯ ಕುಮಾರನಾಗಿ ದಿಗ್ವಿಜಯ ಮಾಡಬೇಕು, ಪ್ರಧಾನ ಹಣ ಅಲ್ಲ, ಕೀರ್ತಿಶಾಲಿ ಆಗಬೇಕು, ಕ್ಷಾತ್ರಿಯತೆಯನ್ನು ಮೆರೆಸಬೇಕು, ಹೀಗೆ ಬೇರೆ ಬೇರೆ ವಿಭಾಗ ಇರ್ತದೆ, ತಮ್ಮತನವನ್ನ ಪ್ರದರ್ಶಿಸಬೇಕು. ಅದೇ 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 ಕೀರ್ತಿಯ ಬಂದ್ರೆ ಹಾಗೆ ನಿಮ್ದು ಎಂತದೂ ಮಾಡದೆ ನಿಮ್ಗೆ ಮತ್ತೆ ಹೆಸರು ಬರುವುದಿಲ್ಲ. ಅದೆಲ್ಲ ಹೇಳಿದ್ ಒಂದು ಕೀರ್ತಿ ಹೇಳುವ ಶಬ್ದದಲ್ಲಿ ಹಿಂದದೆಲ್ಲ ಬಂತು. ಸರಿ, ಹಾಗೆ ಅಂತ ಆದ್ರೆ ನನ್ನ ಹತ್ರ ಕೂಡದ್ದು ಸ್ವಲ್ಪ ಕೊಡ್ತೇನೆ, ಸಾಕಾಗ್ತದೆ ಅನ್ನೋದು ಪ್ರಶ್ನೆ ಅಲ್ಲ, ಕೊಡ್ತೆ. ಇವ್ರ ಹತ್ರ ಯುದ್ಧ ಬೇಡ ಅಂತ. ಅವ್ರ ಹತ್ರ ಯುದ್ಧ ಬೇಡ ಯಾಕೆ ಅಂತ ಕೇಳು. ಯಾಕೆ ಅಂತ ಹೇಳಿದ್ರೆ ನಿಮ್ಗೆ ವಾಜಪೇಯಿ ಗೊತ್ತುಂಟ? ವಾಜಪೇಯಿ ಯಾರ
ವಿಶ್ವಜಿತ್. ಅಯ್ಯೋ ದೇವ, ವಿಶ್ವಜಿತ್ ಗೊತ್ತಿಲ್ಲ. ಅರ್ಥ ಆಯ್ತು ನನಗೆ. ಅಶ್ವಮೇಧ ಗೊತ್ತಿಲ್ಲ. ಈಗ ಅರ್ಥ ಆಯ್ತು. ರಾಜಪೇಯ ಯಾಗ, ವಿಶ್ವಜಿತ್ ಯಾಗ, ಅಶ್ವಮೇಧ ಯಾಗ, ಮತ್ತುಂಟು ರಾಜಸೂಯ. ರಾಜಸೂಯ ಅದ್ವರ ಇದು ನಮ್ಮ ಯಜಮಾನರು ನಮ್ಮ ಬಗ್ಗೆ ಹೇಳ್ಕೊಳ್ಬೇಕಿದ್ರು. ನಾ ಯಾಕೆ ಅದಕ್ಕೆ ಕೇಳಿದೆ, ನಿಮಗೆ ವಾಜಪೇಯಿ ಗೊತ್ತುಂಟೆ ಅಂದ್ಕೊಳ್ಳಿ. ಅಯ್ಯೋ ನೀ ಹೇಳುವಾಗಲೇ ನನ್ನ ಹೃದಯ ಕಮಲ ಅರಳುತ್ತಾ ಉಂಟು ಅಣ್ಣ ಅಂತ ಹೇಳ್ತೇ ಹೇಳುವ ನಿರೀಕ್ಷೆಯಲ್ಲಿ ನಾನು ಆ ಶಬ್ದ ಕೊಟ್ಟೆ ನಿನಗೆ. ನೀನು ಅದಕ್ಕೆ ಹೋಗಲಿಲ್ಲ, ಮತ್ತು ಬುಡಕ್ಕೆ ಹೋದೆ. ನಂಗೆ ಸಂತೋಷ ಅದು. ಯಾಕೆಂದ್ರೆ ಇದೆಲ್ಲ ಮಾಡಿ ಮುಗಿಸಿದವರು ಯಾರು ಕೇಳಿದ್ರು? ನಮ್ಮ ಅರಸರು. ಯಾಗ ಮಾಡಿದ್ದು ಒಂದು ನೆನ್ಪಿಟ್ಕೊಳ್ಳಿ, ಎಲ್ಲಿ ಧಾರ್ಮಿಕತೆ ನಡೀತದೋ ದೈವಿ ಅನುಗ್ರಹ ಉಂಟು ಅಂತ ಅರ್ಥ. ಹೌದಾ? ಹೌದಾ ಎನ್ನುವುದಕ್ಕೆ ನಮ್ಮೂರು ಸಾಕ್ಷಿ. ನಮ್ಮ ಒಡೆಯರು, ನಮ್ಮ ಮಹಾರಾಜರು ಯಾವ ಕ್ಷಣಕ್ಕೂ ಅವರು ಮಾಡಿದಂತ ಈ ಯಾಗ ಯಜನಾದಿಗಳಿಂದ ಅವರು ಸಮೃದ್ಧರಾಗಿ ಬೆಳೆದು ನಿಂತಿದ್ದಾರೆ ಎನ್ನುವಲ್ಲಿ ದೈವಾನುಗ್ರಹ ನಮಗೆ ಬೇಕಾದಷ್ಟುಂಟು. ಮೇಲಾಗಿ ಇವರ ಆಳ್ವಿಕೆ ಅಷ್ಟೇ ಅಲ್ಲ, ಮೆಟ್ಟಿ ತುಳಿದಿ ಆಳಿದ್ದಲ್ಲ, ತಿದ್ದಿ ಆಳಿದ್ರಿಂದ ಜನಾನುರಾಗ ಜನಪ್ರಿಯತೆ ಎಷ್ಟುಂಟು ಅಂತ ನಮ್ಮಲ್ಲಿ ಬಂದವ್ರಿಗೆ ಗೊತ್ತಾಗ್ತದೆ. ನೀ ಕರ್ಕೊಬಂದ ಸೇನೆ ಇಷ್ಟುಂಟು ಅಂತ ಹೇಳಿದೆ. ಈಗ ನಮ್ಮಲ್ಲಿ ಗಣಪತಿ ಪೂಜೆ ಉಂಟು ಅಂತ ಆದ್ರೆ ನಂಬದಿಯವರೆಲ್ಲ ಇಲ್ಲಿ ಅವರು ಒಟ್ಟಾದ್ರೆ ಒಳಗಿದ್ದು ನಮಗೆ ನಿಂತ್ಕೊಳ್ಳಿಕ್ಕೆ ಜಾಗ ಇಲ್ಲ. ಇಲ್ಲಿವರೆಗೆ ಧಾರ್ಮಿಕತೆ ಉಂಟು ಹೇಳಲಿಕ್ಕೆ ಭಟ್ರ ಆರತಿ ಇಟ್ಕೊಂಡು ಅಲ್ಲೇ ಮ್ಯಾಲೆ ಎತ್ತಬೇಕೆ, ಭಟ್ರ ಬರ್ ಮುಂದೆ ಬರ್ಲಿಕ್ಕೆ ಗತಿ ಇಲ್ಲ. ಇದು ಹಿಂದೆ ಆದದಲ್ಲ ನಮ್ಮಲ್ಲಿ. ಈಗಲೂ ಧಾರ್ಮಿಕತೆ ಅಂದ್ರೆ ಹಾಗುಂಟು, ದೇವ್ರ ಮೇಲೆ ಭಾವನೆ ಹಾಗುಂಟು. ಅದ್ರ ಅರ್ಥ ಎಂತದ್ದು? ಎಂತದ್ದು? ಎಲ್ಲಿ ಧಾರ್ಮಿಕತೆ ಉಂಟೋ, ಆ ಭಾವನೆ ಉಂಟೋ, ಅಲ್ಲಿ ದೇವ್ರ ಅನುಗ್ರಹ ಅವ್ರಿಗೆ ಉಂಟು ಅಂತ ಅರ್ಥ ಅಲ್ವಾ? ದೇವ್ರ ಕೈ ಬಿಟ್ಟವರಲ್ಲ ನಾವು. ಏನ ಕೈ ಬಿಟ್ಟವರಲ್ಲ, ದೇವ್ರ ಕೈ ನಾ ಹಿಡ್ಕೊಂಡು ಕೂತ್ಕೊಳ್ಳಿಲ್ಲ. ಹಾಗೆ ಹೇಳಿದ್ದ ದೇವ್ರ ನಮ್ಮ ಕೈ ಬಿಟ್ಟಿಲ್ಲ. ನಂಬಿದ್ದೀರಿ? ನಂಬಿದ್ದೇವೆ. ಹಾಗಾಗಿ ದೇವರ ಕೃಪೆ ಮೇಲಾಗಿ ಜನಪ್ರಿಯತೆ ಉಂಟು, ಮೇಲಾಗಿ ಊರಿನವ್ರದ್ದು ಅಭಿಮಾನ ಉಂಟು. ಈಗ ನಿಮ್ದು ಇಷ್ಟು ಜನ ಸೇನೆ ಉಂಟು ಅಂದ್ರಲ್ಲ, ನಮ್ಮಲ್ಲಿ ಹೆಂಗಸರು ಮಕ್ಕಳು ಸಾಕು ಕೊಟ್ಟಾದ್ರೆ ಯಾವ ಅಂದ್ರೆ ಯಾವ್ದಕ್ಕ ಎಂತ ಹೆಂಗಸರು ಮಕ್ಕಳಿಗೆ ಚಾಪೆ ಹಾಕಿ ಸನ್ಮಾನ ಮಾಡ್ತಾರ ಅಂತ ಯುದ್ಧ ಮಾಡುವುದು? ದೇಶಾಭಿಮಾನ ಇದ್ದಂತ ಹೆಂಗಸರು ಮಕ್ಕಳು ಒಟ್ಟಾದ್ರೂ ನಿಮ್ಮ ಸೇನೆ ಇರ್ಲಿಕ್ಕಿಲ್ಲ. ಕ್ಷಾತ್ರಿಯತೆ ನಮಗೆ ಅಡ್ಡ ಬರ್ತದೆ. ಸೌಟು ಕೈಗೆ ಸಿಕ್ಕದ್ದೆಲ್ಲ ಹಿಡ್ಕ ಬಂದ್ರು ಬಂದ್ರು. ಈ ಜೇನುಗೂಡಿ ಕಲ್ಲು ಹೊಡೆದ್ರೆ ಹೇಗಾಗ್ತದೆ? ಆ ರೀತಿ ಆದೀತು. ಇನ್ನು ನಮ್ಮ ಮಹಾರಾಜರ ವಿಷಯ ಹೇಳಬೇಕು ಅಂತಾದ್ರೆ ಬರೇ ಯಾಗ ಯಜ್ಞ ಮಾಡ್ಕೊಂಡು ಕೂತವ್ರಷ್ಟೇ ಅಲ್ಲ, ಮತ್ತೆ ದಿಗ್ವಿಜಯ ಮಾಡಿದವರೇ. ಎಲ್ಲಿವರೆಗೆ ಅಂದ್ರೆ ಯಥಾರ್ಥಕ್ಕೆ ನಮ್ಮ ಗಡಿಗೆ ನೀವು ಹೋದ್ರೆ ಅಲ್ಲಿ ಸೈನಿಕರಿಲ್ಲ. ಸೈನಿಕರ ಅಭಾವ ಅಲ್ಲ ಪಾಪ, ಅಲ್ಲಿ ಸೈನಿಕರ ಗಡಿಲಿ ಇರ್ಲಿಲ್ಲೋ ಅಗತ್ಯ ಇಲ್ಲ. ನಮ್ಮಲ್ಲಿ ಗಡಿ ಕಾಯುವುದು ಯಾರು? ಅವಳು ಒಂದು ಅತಿಕ್ರಮಿಸ್ತಾರೆ ಎನ್ನುವ ಭಾವನೆ ಇದ್ರೆ ಜಾಗ ನಮ್ದಿದ್ದು, ಇದ ದಾಟ್ ನೀವು ಬರ್ಲಿಕ್ಕಿಲ್ಲ. ಇವ್ರು ಕಲ್ ತೆಗೆದು ಮುಂದೆ ದೂಡುದು, ಅವ್ರು ತೆಗೆದೀಚಿಗೆ ಹೋಗಿಯುವುದು, ಈ ಕ್ರಮ ನಮ್ಮಲ್ಲಿಲ್ಲ. ಯಾರು ಬರ್ತಾರೆ ಎನ್ನುವ ಭೀತಿ ಇಲ್ಲ. ಮೇಲಾಗಿ ಬಾಗಿಲು ಕಾಯ್ಲಿಕ್ಕೆ ನಾನಿದ್ದದ್ದು ಗೌರವಕ್ಕಾಗಿ, ಪ್ರಶ್ನೆ ಬೇರೆ, ಅದು ವ್ಯವಸ್ಥೆ ಹೀಗಿರ್ಬೇಕು ಅಂತ ಅಲ್ಲಿಗಲ್ಲ. ಆ ರೀತಿ ನಮ್ಮಲ್ಲಿದೆ. ಅಂಥದ್ರಲ್ಲಿ ಇಲ್ಲಿಗೆ ಆಕ್ರಮಣ ಮಾಡಿ ನಿಂದ ಪ್ರಥಮ ಏನು ಪೌರುಷ ಏನಿದ್ರು ನಮ್ಮವರಲ್ಲಿ ತೋರಿಸ್ಬೇಕು ಅಂತ ಬಂದದ್ದ? ತೋರಿಸಬೇಕೆಂದೇ ಬಂದಿದ್ದೆ. ಸುಲಭದಲ್ಲೆಲ್ಲ ಕೆಲಸ ಮುಗಿಸ್ಬಿಡುವ ಅಂತ ಲೆಕ್ಕ ಹಾಕಿದ್ದೆ. ನೀನು ಒಂದೊಂದೇ ಮೆಟ್ಲು ಹತ್ತಿ ಬರುದು ಬಿಟ್ಟೆ, ಮೇಲೆ ಹಾರ್ಬಿಡುವ. ಒಂದೇ ದೊಡ್ಡ ಮೆಟ್ಲು ಸಾಕು ಅಂತ. ದೊಡ್ಡ ಮೆಟ್ಲು ಕೆಳಗೆ ನಿಂತ್ಕೊಂಡು ಕೂತ್ ಬಿಡ್ತೀನಿ ನೀನು. ಈಗ ನಾನೇನ್ ಮಾಡ್ಬೇಕು? ಹೋಗಿ ವರದಿಯನ್ನು ಒಪ್ಪಿಸ್ಬೇಕು. ನಾ ಅಷ್ಟಕ್ಕೆ ಇದ್ದವ, ನಿನ್ನ ಹತ್ರ ಮಾತೇ ಇಲ್ಲ. ರುಕ್ಮಾಂಗದ್ರ ಮಗ ಧರ್ಮಾಂಗ ಧರ್ಮಾಂಗದ ಹೌದು. ದಿಗ್ವಿಜಯ ದಿಗ್ವಿಜಯ ಅರ್ಥಿಯಾಗಿ ಬಂದಿದ್ದೆ. ಕಪ್ಪ ಹೌದು ಇಷ್ಟೇ ಹೌದು. ಬೇರೆ ಇಲ್ಲ, ಏನಿಲ್ಲ ನಮ್ದು ನಿಮ್ದು, ಮತ್ತೆ ಬೇರೆ ಎಂತದ್ದು ಪ್ರಕರಣ ಇಲ್ಲ. ಹಳೆ ವೈರೆ ಏನಿಲ್ಲ. ಬರ್ತೇನೆ ಇಲ್ಲೇ ಇರಿ, ನಿರೀಕ್ಷೆಯಲ್ಲಿ ಇರ್ತೇನೆ. ನಿಮ್ಮ ನಿರೀಕ್ಷೆ ಬೇಡ, ನಾವು ಸುದ್ದಿ ಮುಟ್ಟಿಸುವುದ್ರೊಳಗೆ ಪರೀಕ್ಷೆ ಆಗೋಗ್ತದೆ. ಇದೆಯಾ ಉತ್ತೀರ್ಣ ಆಗ್ತರ ಹೋಗ್ತರ ನಿಮಗೆ ಬಿಟ್ಟದ್ದು. ಉತ್ತೀರ್ಣವೇ ಆಗ್ತದೆ ಅಂತೇಳಿ ಅದು ಬರೆಯುವ ಎಲ್ಲ ಪೌರ್ಣ ಅದೇ ಲೆಕ್ಕ ಹಾಕೋದು. ಓದ್ ಸಾಯುವುದಿಲ್ಲ, ನಾವು ಉತ್ತೀರ್ಣ ಆಗ್ತೇವೆ.
ಬರ್ದು ಬಿಡುತ್ತೆ ಎಂತೆಂತ ಬರೆಯತ್ನ ಏನ ದೇವ್ರಿಗೆ ಗೊತ್ತು. ನೋಡು, ನಾವು ಉತ್ತೀರ್ಣ ಆಗ್ಬೇಕು ಅನುತ್ತೀರ್ಣ ಆಗ್ಬೇಕು ಹೇಳುವುದು ಅವ ಬಂದ ಮೇಲೆ ತಿಳಿಯುವುದಲ್ವೇನ? ಇಷ್ಟು ಮಾತಾಡದೆ ಯಾಕೆ ಗೊತ್ತಾ? ಯಾಕೆ ಯಥಾರ್ಥ ಇದು ಎಲ್ಲ ಅಧಿಕ ಪ್ರಸಂಗಗಳು ನಮಗೂ ಗೊತ್ತು, ಸಂಬಂಧ ಇದ್ದದ್ದೇ ಅಲ್ಲ. ನೀ ಅದೇ ಮಾಡಿ ಅಲ್ಲ, ಬಾಗಿಲು ಕಾಯ್ಲಿಕ್ಕಿದ್ದವ ನೀ ಸುದ್ದಿ ಹೇಳ್ದೆ, ನಾವು ಒಳಗೆ ಹೋಗಿ ಹೇಳ್ದೆ, ಬರೀ ಸೇವೆ ಅಂತ ಮಾಡಿಸತ್ತ ಬಿಟ್ರೆ ಮತ್ತೆ ಅಂಥದ್ದು ನಮ್ಮ ಧರ್ಮ ಸಂಕ್ತ ನಮಗೆ ಕೊಟ್ಟ ಕೆಲಸವೇ ಇಷ್ಟು ಹೇಳಿ ನಾ ಯಾರ ಹತ್ರ ಹೇಳಿ? ಇದಕ್ಕಾಗಿ ಅಷ್ಟಕ್ಕೆ ನನ್ನ ಮುಗಿಬಾರ್ದು ಅಂತ ಇಷ್ಟೊತ್ತು ಮಾತಾಡ್ದೆ ಬಿಟ್ರೆ ದೇವ್ರ ಅಣೆ ನಂಗೆ ಯಾವ ಬೇಸರ ಇಲ್ಲ. ನೀ ಅಣ್ಣ ಬಂದದ್ದು ಒಳ್ಳೇದಾಯ್ತು. ಬೇಸರ ಮಾರೆ, ನೀ ಇಷ್ಟೊತ್ತು ಮಾತಾಡಿದ್ದು ಮಾತಾಡ್ಬೇಕು ಅಂತ ಆದ್ರೆ ಇನ್ನು ಇದ್ರಿಗೆ ನಾನೇ ಬರ್ಬೇಕಾಯ್ತಲ್ಲ ಮಾರೆ. ಅಲ್ಲ, ಅದು ನಂಗೆ ಕಷ್ಟ ಆಗ್ತಿತ್ತು. ನನಗೆ ಕಷ್ಟ ಆಯ್ತು. ಈಗ ನೀ ಬಂದದ್ದು ಎಷ್ಟರ ಮಟ್ಟಿಗೆ ಪ್ರಯೋಜನ ಹೇಳೋದಕ್ಕಿಂತಲೂ ಒಂದು ಅಪ್ಪಾಯಿನ ಹೆಸರಿರ್ಲಿಕ್ಕಾಗಿ ನಂಗೆ ಇಷ್ಟು ಮಾತಾಡ್ಲಿಕ್ಕಾಯ್ತು. ಅವ ಪಾಪ ಅವ್ರ ಮೇಲೆ ಒಂದೊಂದೇ ಮೆಟ್ಲು ಹತ್ತಲ್ಲ ಬಂದಿದ್ರು, ನೀ ಹಾಗಲ್ಲ ಒಂದೇ ಸಲ ಮೇಲೆ ಹಾರುವ ಅಂತ ಬಂದಿದ್ದೆ. ಹಾಗಾಗುವುದಿಲ್ವಾ? ಕಾಲ ಬದಲಾಗಿದೆ. ಕಾಲ ಬದಲಾಗಿದೆ ಯಾಕೆಂದ್ರೆ ನೀವು ಬಾಯಲ್ಲಿ ಊಟ ಮಾಡುವುದಿಲ್ಲ ನಂಗೆ ಗೊತ್ತಾಗ. ಅಲ್ಲ, ನಾವು ಬಾಯಲ್ಲೇ ಊಟ ಮಾಡುವುದು, ನಿರೀಕ್ಷೆ ಹೆಚ್ಚಾಗ್ತದೆ ಅಂತ ಬದಲಾದ್ದು ಮತ್ತೆ ಎಂತದ್ದು? ಈಗ ನಿಮ್ಮಲ್ಲಿ ಕೇಳುವುದು, ತಂದೆಯವರ ಅಧಿಕಾರ ಇದ್ದಾಗ ಏನಾಗ್ತದೆ? ತಂದೆಯವರು ಅದ್ಭುತವಾಗಿ ಅಧಿಕಾರವನ್ನು ನಡೆಸಿದ್ದಾರೆ, ನಡೆಸುತ್ತಾ ಇದ್ದಾರೆ ಹೇಳಿ ಬರ್ತದೆ. ಅವರ ಅಧಿಕಾರವನ್ನ ಬಿಟ್ಟ ಮೇಲೆ ಅವರ ಮಗನಾಗಿರುವಂತ ನಾನು ಅಧಿಕಾರಕ್ಕೆ ಬಂದೆ ಅಂತಾದ್ರೆ ಅದೇ ಅಯೋಧ್ಯೆಯಲ್ಲಿ ಇರುವಂತವ್ರು ಹೇಳಿಕೊಡ್ತಾರೆ, ತಂದೆಯ ಅಧಿಕಾರ ಉತ್ತಮವಾಗಿತ್ತು, ಈಗ ಮಗ ಬಂದ ಮೇಲೆ ಇನ್ನು ಏನು ಮಾಡ್ತಾನೋ ಏನು? ಹೇಳ್ಕೊಡುದು ಬೇರೆ, ಮಾಡಿ ತೋರಿಸುದು ಅಲ್ವಾ? ಮಾಡಿ ತೋರಿಸ್ಬೇಕು ಅಂತ ಅಪ್ಪನ ಮಕ್ಕಳು ಒಳ್ಳೇದು ಮಾಡ್ತರು ವಿಶ್ವಾಸ. ನಾ ಮಾಡ್ತೇನೆ ಮಾರೆ. ಇನ್ನೊಂದು ವಿಷಯ ಹೇಳ್ತೇನೆ ನಾನು. ಅಪ್ಪಯ್ಯ ಹೆಸರು ಮಾಡಿದ್ದ ಅಧಿಕಾರದಲ್ಲಿದ್ದ ಹೇಳುದು ಮಗನಿಗೆ ಸಂಬಂಧಪಟ್ಟದ್ದೇ ಇಲ್ಲ. ದಿಗ್ವಿಜಯ ಮಾಡುವ ಮನಸ್ಸು ಇದ್ರೆ ಅಪ್ಪಯ್ಯ ನಿನ್ನ ಕಾಲಿ ಅಧಿಕಾರ ಮಾಡು, ನಾನು ರಾಜಕುಮಾರ, ನನ್ನ ಸ್ವಂತ ವರ್ಚಸ್ ತೋರಿಸ್ಬೇಕು, ಆದ್ರಿಂದ ನಾ ದಿಗ್ವಿಜಯಕ್ಕೆ ಹೋಗ್ತೇನೆ ಅಂತ ಬರ್ತಾವ ಅಲ್ವಾ? ಬರೋಕೆ ಸಾಧ್ಯ ಇಲ್ಲ. ಈಗ ಅಪ್ಪಯ್ಯ ಅಧಿಕಾರದಲ್ಲಿದ್ರೆ ಮಗ ಹೋಗಬಾರ್ದು ಅಂತಿಲ್ಲ. ಈಗ ನೀ ಬಂದದ್ದು ನಿನ್ನ ಆಲೋಚನೆ ಪ್ರಕಾರ ಅಧಿಕಾರದಲ್ಲಿ ನಾನಿದ್ದೇನೆ ಅಂತ ಭಾವಿಸಿದ್ದೆ. ಅದೇ ಹೇಳೇ ಇಲ್ಲ. ಅವರೇ ನಾನೇ ಹೋಗಿ ನನ್ನತನ ಏನು ಅಂತ ಪ್ರಕಟಿಸಿ ಬರ್ತೇನೆ ಅಂತ ಬಂದಿದ್ದೇನೆ. ನಿಜವಾಗ ಅಪ್ಪನ ಮಗ ಹೌದಾಗಿದೆ. ಆಗ್ಲಿ, ನಾ ಬರ್ತೇಕಾ? ಆಗ್ಲಿ ನೋಡು.